ಶಂಕರ್ ಅಂತ ಸರ್ ಇವತ್ತು ನೋಡಿರ್ಬೋದು ನಿಮಗೆ ಐಕೊಂಡು ನ್ಯೂಸ್ ಬಂದಿದೆ ಏನು ಸ್ಯಾಂಡಲ್ವುಡ್ ಡೈರೆಕ್ಟರ್ ಡಿಫ್ರೆಂಟ್ ಆಗಿ ಇದ್ರು ಗುರುಪ್ರಸಾದ್ ಅವರು ಅವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಬೆಳಗ್ಗೆ ನ್ಯೂಸ್ ಬಂದಿದ್ದಾರೆ ಸರ್ ಏನು ಅನ್ಸುತ್ತೆ ಸರ್ ನಿಮ್ಗೆ ಯಾವುದೇ ಒಂದು ಸಾವಾದರೆ ಫಸ್ಟು ಎಲ್ಲರಿಗೂ ನೋವು ಆಗುತ್ತೆ ಇದು ಯಾವುದೇ ಒಂದು ಮನುಷ್ಯ ಆಗಿರಲಿ ಅದರಲ್ಲಿ ಗುರುಪ್ರಸಾದ್ ಅನ್ನೋರು ಒಂದು ಸ್ವಲ್ಪ ರೆಕಗ್ನೈಸ್ಡ್ ಡೈರೆಕ್ಟ್ರು ಅವರು ಮಠ ಫಿಲಮ್ ಮಾಡಿದರು ತುಂಬ ಮತ್ತು ಜಗ್ಗೇಶ್ ಅವರೊಟ್ಟಿಗೆ ಒಂದು ಎರಡು ಮೂರು ಫಿಲಮ್ ಮಾಡಿದರು ಆಮೇಲೆ ಕನ್ನಡದ ಕೋಟ್ಯಾಧಿಪತಿ ಅವರಿಗೆ ಡೈಲಾಗ್ಸ್ ಎಲ್ಲ ಅವರೇ ಬರಿತಾ ಇದ್ರು ಅವಾಗೆಲ್ಲ ಅವಾಗೆಲ್ಲ ತುಂಬ ಅನ್ನಿಸ್ತಾ ಇತ್ತು ಆಮೇಲೆ ಹುಡುಗರು ಫಿಲಮಲ್ಲಿ ಕೂಡ ಒಂದು ಲಾಯರ್ ಕ್ಯಾರೆಕ್ಟ್ರೆಲ್ಲ ಮಾಡಿದರು ಸೊ ಒಳ್ಳೆ ಅಂದರೆ ಟ್ಯಾಲೆಂಟೆಡ್ ಡೈರೆಕ್ಟ್ರೇ ಬಟ್ ಇನ್ನೂ ಸ್ವಲ್ಪ ಇಷ್ಟು ಹತ್ರದ ಡಿಸಿಷನ್ ಸೂಸೈಡ್ ಅನ್ನೋ ಮಟ್ಟಿಗೆ ಏನು ಯಾಕಂದರೆ ಅವರು ಫಿಲಮಲ್ಲೆಲ್ಲ ತೋರಿಸಿರೋ ಒಟ್ಟಿಗೆ ತುಂಬ ಮೆಚ್ಯೂರ್ಡಾಗಿ ಒಂದು ಡೈಲಾಗ್ ಎಲ್ಲ ಬರೆದಿರೋ ಅಂಥವ್ರು ಸೊ ಆತ್ಮಹತ್ಯೆ ಅನ್ನೋ ಒಂದು ವಿಷಯಕ್ಕೆ ಏನಕ್ಕೆ ಹೋಗ್ತಾರೆ ಅವ್ರ ಪರ್ಸ್ನಲ್ಲಿ ಏನೋ ಆಗಿರ್ಬೋದು ಅವರ ವೈಯಕ್ತಿಕವಾಗಿ ಬಟ್ ಅದನ್ನು ಸ್ವಲ್ಪ ಓವರ್ಕಮ್ ಮಾಡ್ಬೋದಿತ್ತು ಇದನ್ನು ಅವಾಯ್ಡ್ ಮಾಡಿ ಮತ್ತೆ ಜೀವನನ ಜೀವಿಸ್ಬೋದಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಬಿಗ್ ಬಾಸ್ ಸೀಸನ್ ಟೂ ಅಲ್ಲಿ ಹೋಗಿದ್ರು ಸರ್ ಆದರೆ ಸೋಷಿಯಲ್ ಆಗೂ ಅವರು ಗುರುತಿಸ್ಕೊಂಡಂಥವ್ರೆಲ್ಲ ಬಿಗ್ ಬಾಸ್ ಆಗಿರ್ಬೋದು ಮತ್ತು ಕೆಲವು ರಿಯಾಲಿಟಿ ಶೋಗಳಿಗೆ ಜಡ್ಜ್ ಆಗಿ ಬಂದಿದ್ದರು ಫಸ್ಟ್ ಜನರಿಗೆ ಅರ್ಥ ಆಗಿರೋ ಅಂಥವ್ರು ಸೊ ಅವರು ಈ ಥರ ಡಿಸಿಷನ್ ತಗೋಬೇಕು ಅಂದರೆ ಅದು ವೈಯಕ್ತಿಕವಾಗಿ ಅಂದರೆ ಫ್ಯಾಮಿಲಿ ಇಶ್ಯೂಸ್ ಬಂದಾಗ ಮನುಷ್ಯ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಂದರೆ ನಾನು ಟಿ ವಿ ನೋಡುವಾಗ ಕೆಲವೊಂದೆಲ್ಲ ವಿಷಯಗಳಂದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು ಅಂತ ಗೊತ್ತಾಯಿತು ಸೊ ಆ ಬೇಸ್ಡ್ ಆನ್ ನೋವೇನಾದ್ರು ತಡಿಲಾರ್ದಲ್ಲಿ ಏನಾದರೂ ಈ ಡಿಸಿಷನಿಗೆ ಬಂದಿದ್ದಾರೆ ಏನೋ ಅಂತ ಅನಿಸುತ್ತೆ ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಿರೋದಿಲ್ಲ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟು ಹೇಳ್ಬೋದು ಅಷ್ಟೇ ಆ ಥರ ಡಿಸಿಷನ್ಗೆ ಲೈಕ್ ಮನುಷ್ಯ ಬರಬಾರ್ದು ಯಾಕಂದರೆ ಹೌದು ಬರಬಾರ್ದು ಮನುಷ್ಯ ಯಾವತ್ತಿದ್ದರೂ ಜೀವಿಸ್ಬೇಕು ಸುಸೈಡ್ ಈ ಕೊಟ್ಟಿರೋ ಜೀವನ ನಾನು ಜೀವಿಸ್ಬೇಕು ಫಾರ್ ಎಕ್ಸಾಂಪಲ್ ಪುನೀತ್ ಸರ್ಗೆಲ್ಲ ಕೊಡ್ಬೋದಿತ್ತು ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅದೇ ಹೇಳೋದು ಭಗವಂತ ಪುನೀತ್ ಸರ್ಗೆಲ್ಲರಿಗೂ ಕೊಡ್ಬೋದಿತ್ತು ಬದುಕೋ ಒಂದು ಅವಕಾಶನ ಬಟ್ ಇವ್ರಿಗೆ ಇಂಥ ಕೊಟ್ಟಿರೋ ಅವಕಾಶ ಇವ್ರಾಗಿ ಕೈಯಿಂದ ಇವ್ರಾಗಿ ಇವರೇ ಹಾಳು ಮಾಡ್ಕೊಂಡ್ರಲ್ಲ ಅದೊಂದು ಬೇಜಾರಿದೆ ಸರ್ ಬಟ್ ಇನ್ನೂ ಅದು ಏನಾಗಿದೆ ಅಂತ ಇಲ್ಲ ಸರ್ ಅಷ್ಟೇ ಬಟ್ ಆ್ಯಸ್ ಆಫ್ ನೌ ಇವಾಗ ಅವರು ಏನು ಯಾರಿಗೂ ಹೇಳಿದಿರ ಕೇಳಿದಿರ ಒಂದು ಆರು ದಿನ ಹೌದೌದು ಅದು ತುಂಬ ಒಂಥರ ಬೇಜಾರು ಯಾಕಂದರೆ ಒಂದು ಮನುಷ್ಯ ಸತ್ತಾಗ ಅದಕ್ಕೆ ಯಾರು ಅಟೆಂಡ್ ಮಾಡಲಿಕ್ಕೆ ಯಾರೂ ಇಲ್ಲ ಅದು ಒಂದು ಸ್ಮೆಲ್ ಬಂದಾಗ ಎಲ್ಲರಿಗೂ ಗೊತ್ತಾಗ್ತಿದೆ ಅನ್ನೋದೊಂದು ತುಂಬ ನೋವಿನ ಸಂಗತಿನೇ ಆ ಥರ ಯಾರಿಗೂ ಆಗಬಾರ್ದು ಒಂದು ಸಾವು ಕೂಡ ಒಂದು ಗೌರವ ಬರಬೇಕು ಅಂತ ಅನಿಸ್ತಿದೆ ಸರ್ ಓಕೆ